ಆತ್ಮೀಯ ಶಿಕ್ಷಕರಿಗೆ, ಇಂದಿನ ನನ್ನ ವಿಡಿಯೋದಲ್ಲಿ ನಾನು ಎಸ್ ಟಿ ಎಸ್ MDMನಲ್ಲಿ ಯಾವ ರೀತಿಯಲ್ಲಿ ನಾವು ಮಕ್ಕಳ ಹಾಜರಾತಿ, ದಿನದ ಹಾಜರಾತಿಯನ್ನು, ಹಾಗೆ ಅಡುಗೆಯವರ ಒಂದು ಹಾಜರಾತಿಯನ್ನು ಯಾವ ರೀತಿ ಹಾಕಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ಕ್ರೋಮ್ ಆ್ಯಪನ್ನು ನಾವು ಓಪನ್ ಮಾಡ್ಕೋಬೇಕು. ಈಗ ಎಲ್ಲರ ಬಳಿ ಕ್ರೋಮ್ ಆ್ಯಪ್ ಇರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕ್ರೋಮ್ ಆ್ಯಪ್. ಈ ಆ್ಯಪನ್ನು ಓಪನ್ ಮಾಡಿಕೊಂಡು ಅಲ್ಲಿ STSನಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ STSMDM ಅಂತೇಳಿ ನೀವು ಟೈಪ್ ಮಾಡ್ಕೋಬೇಕು. STSMDM ಅಂತೇಳಿ ಟೈಪ್ ಮಾಡಿಕೊಂಡು ಅದನ್ನು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಈ ರೀತಿಯಾದಂಥದ್ದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಲಾಗಿನ್ ಅಂತ ಇದೆ, ಸ್ಯಾಟ್ಸ್ ಲಾಗಿನ್ ಅಂತ ಇದೆ. ಅಲ್ಲಿಗೆ ಸ್ಯಾಟ್ಸ್ ಲಾಗಿನ್ಗೆ ಓಕೆ ಮಾಡಿದ್ರೆ ಆ ಪೇಜು ಓಪನ್ ಆಗುತ್ತೆ. ಈ ರೀತಿಯಲ್ಲಿ ಪೇಜ್ ಓಪನ್ ಆಗುತ್ತೆ. ಇದು ಓಪನ್ ಆದ ನಂತರ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡ್ ಕೇಳಿದೆ. ಸೊ ಯೂಸರ್ ನೇಮು ಪಾಸ್ವರ್ಡು ನಿಮ್ಮ ಸ್ಯಾಟ್ಸ್ ಏನು ಸ್ಯಾಟ್ಸ್ ಇದೆಯೋ, ಸ್ಯಾಟ್ಸ್ದಲ್ಲಿ ಪಾಸ್ವರ್ಡ್ ಯೂಸರ್ ನೇಮ್ ಏನು ಕೊಟ್ಟಿರ್ತಾರೋ ಅದನ್ನೇ ಇಲ್ಲಿ ಕೊಡಬೇಕಾಗುತ್ತೆ. ಅದು ಕೊಟ್ಟ ನಂತರ ಇಲ್ಲಿ ಕ್ಯಾಪ್ಚಾ ಇದೆ, ಕ್ಯಾಪ್ಚಾ ಏನಿರುತ್ತೋ ಅದನ್ನು ನೀವು ಅಲ್ಲಿ ಟೈಪ್ ಮಾಡಬೇಕು. ಕ್ಯಾಪ್ಚಾ ಹೊಡೆದ ತಕ್ಷಣ ಇಲ್ಲಿ ಲಾಗಿನ್ ಇದೆ, ಕೆಳಗಡೆ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ನಿಮಗೆ ಈ ರೀತಿಯಾದಂಥದ್ದು ಪೇಜು, ಮಧ್ಯಾಹ್ನ ಉಪಹಾರ ಯೋಜನೆ ಕರ್ನಾಟಕ ಅಂತೇಳಿ ಓಪನ್ ಆಗುತ್ತೆ. ಇದಾದ ನಂತರ ಇಲ್ಲಿ ಒಂದು ಇಲ್ಲಿ ಒಂದು ಮೂರು ಗೆರೆಗಳು ಕಾಣಿಸ್ತಾ ಇದೆ ಇಲ್ಲ, ಇದನ್ನು ಓಪನ್ ಮಾಡ್ಕೋಬೇಕು. ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಇಷ್ಟು ಆಪ್ಷನ್ಗಳು ಓಪನ್ ಆಗುತ್ತೆ. ಅದರಲ್ಲಿ MDM ಬೆನಿಫಿಷಿಯರೀಸ್ ಅಂತೇಳ್ಬಿಟ್ಟು ಒಂದು ಕಾಲಮ್ ಇದೆ, ಇಲ್ಲಿ MDM ಬೆನಿಫಿಷಿಯರೀಸ್ ಅಂತೇಳಿದೆ, ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿದ್ರೆ ಒಂದು ಮಕ್ಕಳ ಒಂದು ಅಟೆಂಡೆನ್ಸನ್ನು ತುಂಬೋದಕ್ಕೆ ಪೇಜು ಓಪನ್ ಆಗುತ್ತೆ. ಸಾರಿ, ಇದು ಓಪನ್ ಆಗುತ್ತೆ. ಇಲ್ಲಿ ಕೌಂಟ್ ವೈಸ್ ಮತ್ತು ಚೈಲ್ಡ್ ವೈಸ್ ಎಂಬಂಥ ಎರಡು ಆಪ್ಷನ್ ಇದೆ. ಇಲ್ಲಿ ಕೌಂಟ್ ವೈಸ್ ಇದೆ, ಹಾಗೆ ಇಲ್ಲೊಂದು ಚೈಲ್ಡ್ ವೈಸ್ ಇದೆ. ಈ ಚೈಲ್ಡ್ ವೈಸ್ ಅನ್ನೋದನ್ನೆಲ್ಲ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇದು ಸ್ಟ್ಯಾಂಡರ್ಡ್ ಇದೆ. ಸ್ಟ್ಯಾಂಡರ್ಡನ್ನು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಕ್ಲಾಸ್ನಲ್ಲಿ LPS ಆಗಿದ್ದರೆ 5ನೇ ತರಗತಿಗೂ ತೋರಿಸುತ್ತೆ, HPS ಆಗಿದ್ದರೆ 7ನೇ ತರಗತಿ, ಹೈಸ್ಕೂಲ್ ಆಗಿದ್ದರೆ 8, 9, 10ನೇ ತರಗತಿಯನ್ನು ತೋರಿಸುತ್ತೆ. ಇಲ್ಲಿ ನಾವು ಮೊದಲನೇದು 1ನೇ ತರಗತಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ. 1ನೇ ತರಗತಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ 1ನೇ ತರಗತಿ ಅಂತ ಬಂತು. ಇಲ್ಲಿ ಸೆಕ್ಷನ್ ಇದೆ, ಆಲ್ ಇದೆ. ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ A ಅಂತ ಬರುತ್ತಲ್ಲ, A ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಎಲ್ಲದನ್ನು ನಾವಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಇನ್ನು ಅಟೆಂಡೆನ್ಸ್ ಬೈ ಅಂತ ಇದೆ, ಅದನ್ನು ಕ್ಲಿಕ್ ಮಾಡೋದ್ರಲ್ಲಿ ನಿಮ್ಮ ಶಾಲೆಯಲ್ಲಿರುವಂಥ ಟೀಚರ್ಸ್ ನೇಮ್ ಬರುತ್ತೆ. ಸೊ ಯಾರು ಅಟೆಂಡೆನ್ಸನ್ನು ಹಾಕ್ತಾರೋ ಅವ್ರ ಹೆಸರನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅಟೆಂಡೆನ್ಸ್ ಆಫ್ ಅಂತ ಇದೆ ಅಲ್ಲ, ಅಲ್ಲೂ ಕೂಡ ಅದೇ, ಅವರ ಹೆಸರನ್ನೇ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇವತ್ತಿನ ಡೇಟಲ್ಲಿ ಶೋ ಆಗ್ತಾ ಇದೆ, 3/8 ಅಂತೇಳಿ ನಾನು ಇವತ್ತು ಹಾಕ್ತಿರೋದ್ರಿಂದ ಇವತ್ತಿನ ಡೇಟ್ ಶೋ ಆಗುತ್ತೆ. ಸೊ ಕೆಳಗಡೆ ಸರ್ಚ್ ಅಂತ ಇದೆ, ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ಏನಾಗುತ್ತೆ, ಆ ಒಂದು ತರಗತಿಯ 1ನೇ ತರಗತಿಯ ಮಕ್ಕಳ ಒಂದು ನಿಮ್ಮ ಶಾಲೆಯಲ್ಲಿರುವಂಥ 1ನೇ ತರಗತಿ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ. ನಮ್ಮ ಶಾಲೆಯಲ್ಲಿ 3 ಮಕ್ಕಳಿದೆ, 3 ಮಕ್ಕಳದು ಈ ರೀತಿಯಲ್ಲಿ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಈಗ ನಾನು ಇನ್ನೂ ಅಟೆಂಡೆನ್ಸ್ ಹಾಕಿಲ್ಲ, ಹಾಗಾಗಿ ಇಲ್ಲಿ ಬ್ಲ್ಯಾಂಕ್ ಇದೆ. ಸೊ ಈಗ ಅಟೆಂಡೆನ್ಸನ್ನು ಹಾಕಬೇಕು ಅಂದರೆ ಇಲ್ಲಿ ಈಸ್ ಪ್ರೆಸೆಂಟ್ ಅಂತೇಳಿ ಶೋ ಆಗ್ತಿದೆ, ನೀವು ನೋಡ್ತಿದ್ದೀರಾ. ಇಲ್ಲಿ ಈಸ್ ಪ್ರೆಸೆಂಟ್ ಅಂತ ಇದೆ, ಇಲ್ಲಿ ಇವತ್ತಿನ ದಿನದ ಪ್ರೆಸೆಂಟ್ ಆದವ್ರದ್ದು ಮಾಹಿತಿ ಇರುತ್ತೆ. ಸೊ ಇಲ್ಲಿ ಈ ಮಕ್ಕಳಲ್ಲಿ 3 ಮಕ್ಕಳಲ್ಲಿ ಯಾವ ಮಗು ಅಕಸ್ಮಾತ್ ಒಂದು ಮಗು ಬಂದಿಲ್ಲ ಅಂದರೆ, ಇಲ್ಲಿ ಒಂದು ಮಗು ಮೊದಲನೇ ಮಗು ಬಂದಿಲ್ಲ ಅಂದರೆ ಏನು ಈಸ್ ಪ್ರೆಸೆಂಟಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಯಾವುದೇ ಇದು ಏನಾಗಲ್ಲ, ಎಲ್ಲ ಅದು ಕ್ಲೋಸ್ ಆಗಿಬಿಡುತ್ತೆ ಪೂರ್ತಿ. 3 ಕಾಲಮ್ಗಳದ್ದು ಏನಿದೆ, ಈಸ್ ಪ್ರೆಸೆಂಟ್ MDM, ಈಸ್ ಪ್ರೆಸೆಂಟ್ ಮಿಲ್ಕ್, ಆ 3 ಕಾಲಮ್ಗಳು ಬ್ಲ್ಯಾಂಕ್ ಆಗುತ್ತೆ. ಅಕಸ್ಮಾತ್ ಎಲ್ಲ ಮಕ್ಕಳು ಬಂದಿದ್ದರೆ ಇಲ್ಲಿ ಏನು ಈಸ್ ಪ್ರೆಸೆಂಟ್ ಅಂತ ಏನಿದೆಯೋ, ಇದು ಕೆಳಭಾಗದಲ್ಲಿರುವಂಥ ಬಾಕ್ಸ್ ಏನಿದೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಎಲ್ಲ 3 ಮಕ್ಕಳ ಕಾಲಮ್ಗಳು ಕೂಡ ಏನಾಗುತ್ತೆ, ರೈಟ್ ಮಾರ್ಕ್ ಬರುತ್ತೆ. ಹಾಗೆ ಈಸ್ ಪ್ರೆಸೆಂಟ್ MDM ಅನ್ನೋದನ್ನು
ಇದನ್ನು ಮೇಲೆ ಕೆಳಭಾಗದಲ್ಲಿರುವಂಥ ಈ ಕಾಲಮ್ನ ಪ್ರೆಸ್ ಮಾಡಿದ್ರೆ ಎಲ್ಲ ಕಾಲಮ್ಗಳಿಗೂ ಫಿಲ್ ಆಗುತ್ತೆ. ಹಾಗೆ ಇಲ್ಲಿ ಈಸ್ ಪ್ರೆಸೆಂಟ್ ಮಿಲ್ಕ್ ಅಂತ ಇದೆ, ಈ ಕಾಲಮ್ನ ಕ್ಲಿಕ್ ಮಾಡಿ ಈ ಬಾಕ್ಸನ್ನು ಕ್ಲಿಕ್ ಮಾಡಿದ್ರೆ ಎಲ್ಲ ಮಕ್ಕಳಿಗೂ, ಅಂದರೆ ಎಲ್ಲ ಮಕ್ಕಳು ನಿಮ್ಮ ಶಾಲೆಯಲ್ಲಿ ಹಾಜರಾಗಿದ್ದರೆ ಮಾತ್ರ, ಇಲ್ಲಾಂದರೆ ಒಂದೊಂದೇ ಕಾಲಮನ್ನು ಒಂದೊಂದೇ ಮಗುದು ಕಾಲಮ್ನ ಸಪ್ರೇಟಾಗಿ ತೊಗೊಂಡು ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಇಲ್ಲಿ ಈಸ್ ಪ್ರೆಸೆಂಟ್ ಮಿಲ್ಕ್ ಅನ್ನೋ ಕಾಲಮ್ನ ಶನಿವಾರದ ದಿನ ನೀವು ಎಂಟ್ರಿ ಮಾಡೋ ಹಾಗಿಲ್ಲ, ಇನ್ನು ಸೋಮವಾರದವರೆಗೂ, ಸೋಮವಾರದಿಂದ ಶುಕ್ರವಾರದವರೆಗೂ ಎಂಟ್ರಿ ಮಾಡಬೇಕು ಮೂರು ಕಾಲಮ್ಗಳನ್ನ. ಶನಿವಾರದ ದಿನ ಈ ಒಂದು ಕಾಲಮನ್ನು ಬಿಡಬೇಕಾಗುತ್ತೆ. ಈಗ ನಾನಿಲ್ಲಿ ಎಲ್ಲ ಕಾಲಮ್ಗಳಿಗೂ ಟಿಕ್ ಮಾಡ್ತೀನಿ, ನಮ್ಮಲ್ಲಿ ಎಲ್ಲ ಮಕ್ಕಳು ಪ್ರೆಸೆಂಟ್ ಇದ್ದಾರೆ, ಹಾಗಾಗಿ ಇಲ್ಲಿ ಎಲ್ಲ ಕಾಲಮ್ಗಳಿಗೂ ಏನು ಮಾಡ್ತೀನಿ ಟಿಕ್ ಮಾಡ್ತೀನಿ. ಟಿಕ್ ಮಾಡಿದ ನಂತರ ಕೆಳಗಡೆ ಸಬ್ಮಿಟ್ ಅಂತ ಕೇಳ್ತಾ ಇದೆ, ಸೊ ಸಬ್ಮಿಟನ್ನು ಕೊಡಿ. ಸಬ್ಮಿಟನ್ನು ಕೊಟ್ಟ ತಕ್ಷಣ ಇಲ್ಲಿ ಓಕೆ ಕೇಳುತ್ತೆ, ಸೊ ಓಕೆ ಕೊಟ್ಟರೆ ಅದೇನಾಗುತ್ತೆ ಅವತ್ತಿಂದು ಅಟೆಂಡೆನ್ಸ್ ಒಂದನೇ ತರಗತಿದು ನೋಡಿ, ಇಲ್ಲಿ ಇಲ್ಲಿ ನೋಡ್ತಿದ್ರೆ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗ್ತಿದೆ. ಸೊ ಅದನ್ನು ಅಲ್ಲಿಗೆ ಒಂದನೇ ತರಗತಿದ ಅಟೆಂಡೆನ್ಸ್ ನಿಮ್ಮದು ಆಯಿತು ಅಂತ ಅರ್ಥ. ಇನ್ನು ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಅಂತ ಇದೆ, ಸೊ ಆ ಬ್ಯಾಕ್ ಬಟನ್ನ ಪ್ರೆಸ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಪೇಜ್ ಹಿಂದಿನ ಪೇಜಿಗೆ ಹೋಗುತ್ತೆ. ಹಿಂದಿನ ಪೇಜಿಗೆ ಹೋಗಿ ಅಲ್ಲಿ ನೋಡಿ ಮತ್ತೆ ಸ್ಟ್ಯಾಂಡರ್ಡ್ ಅಂತ ಕೇಳುತ್ತೆ, ಯಾಕೆಂದರೆ ಈಗ ಒಂದನೇ ತರಗತಿದ ಮಾತ್ರ ಹಾಕಿದ್ದೀವಿ, ಈಗ ನೆಕ್ಸ್ಟ್ ಅದೇ ರೀತಿ ಎಲ್ಲ ತರಗತಿಗಳದ್ದು ಹಾಕಬೇಕು. ಸೊ ಎರಡನೇ ತರಗತಿನ ಚಾಯ್ಸ್ ಮಾಡ್ಕೊಳ್ಳಿ, ಇಲ್ಲಿ ಸೆಕ್ಷನ್ ಕೊಡಿ, ಹಾಗೆ ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್, ನೆಕ್ಸ್ಟ್ ಡೇಟಲ್ಲಿರುತ್ತೆ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಏನಾಗುತ್ತೆ, ಮತ್ತು ಎರಡನೇ ತರಗತಿಯ ಮಕ್ಕಳ ಒಂದು ಶೀಟು ಓಪನ್ ಆಗುತ್ತೆ. ಇಲ್ಲಿ ಎಂಟು ಮಕ್ಕಳಿದ್ದಾರೆ, ಎಂಟು ಮಕ್ಕಳಿಗೂ ಪ್ರೆಸೆಂಟ್ ಕೊಟ್ಟಿದ್ದೀನಿ. ಇದು ಆಲ್ರೆಡಿ ಕ್ಲಿಕ್ ಇರುತ್ತೆ, ಯಾವಾಗಲೂ ಬ್ಲೂ ಟಿಕ್ ಮಾರ್ಕ್ ಇರುತ್ತೆ. ಅಲ್ಲಿ ಯಾವ್ದಾದ್ರು ಮಗು ಬಂದಿಲ್ಲ ಅಂದರೆ ಆ ಮಗುವಿನ ಮುಂದಿನ ಒಂದು ಗೆರೆಯ ಮೇಲೆ ಏನು ಮಾಡಬೇಕಾಗುತ್ತೆ, ನೀವು ಟಿಕ್ ಮಾಡಿಕೊಂಡು ಅಲ್ಲಿ ಉದಾಹರಣೆಗೆ ಇಲ್ಲಿ ಕೃತಿಕ ಮೊದಲನೇ ಮಗು ಬಂದಿಲ್ಲ ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಆ ಮಗುಗೆ ಪೂರ್ತಿ ದಿನದ್ದು ಆಬ್ಸೆಂಟ್ ಬೀಳುತ್ತೆ. ಅಕಸ್ಮಾತ್ ಎಲ್ಲ ಮಕ್ಕಳು ಬಂದಿದ್ದಾರೆ ಅಂದರೆ ನೀವು ಎಲ್ಲ ಮಕ್ಕಳಿಗೂ ಏನು ಮಾಡ್ಬೋದು, ಪ್ರೆಸೆಂಟ್ ಕೊಡ್ಬೋದು. ಇಲ್ಲಿ MDMಗೆ ಅಂದರೆ ಬಿಸಿಯೂಟಕ್ಕೆ ಓಕೆ, ಮಿಲ್ಕಿಗೂ ಕೂಡ ಓಕೆ ಕೊಟ್ಟರೆ ನೋಡಿ ಈ ರೀತಿಯಲ್ಲಿ ಎಲ್ಲ ಕಾಲಮ್ಗಳು ಓಕೆ ಆಗುತ್ತೆ. ಇನ್ನು ನೆಕ್ಸ್ಟು ಸಬ್ಮಿಟ್ ಕೊಡಬೇಕು, ಇದು ಓಕೆ ಕೇಳುತ್ತೆ, ಓಕೆ ಕೊಡಿ. ನಂತರ ನೋಡಿ ಇಲ್ಲಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ, ಎರಡನೇ ತರಗತಿದು ಆಯಿತು. ಮತ್ತು ಬ್ಯಾಕ್ ಬಟನ್ನ ಪ್ರೆಸ್ ಮಾಡಬೇಕು. ಮತ್ತು ಇಲ್ಲಿ ಈಗ ಎರಡನೇ ತರಗತಿ ಆಯಿತು, ಈಗ ಮೂರನೇ ತರಗತಿ ಆಲ್ ಎ ಕೊಡಬೇಕು. ನೆಕ್ಸ್ಟ್ ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್, ಮತ್ತು ಡೇಟ್ ಅಲ್ಲೇ ಇರುತ್ತೆ, ಸರ್ಚ್ ಕೊಡ್ತೀರಾ. ಸೊ ಇಲ್ಲಿ ಮೂರನೇ ತರಗತಿಯಲ್ಲಿ ನಮ್ಮಲ್ಲಿ ಒಂದು ಮಗು ಮಾತ್ರ ಇದೆ, ಹಾಗಾಗಿ ಒಂದು ಮಗುದ ಅಟೆಂಡೆನ್ಸು ಇಲ್ಲಿ ಕೊಡ್ತಾ ಇದ್ದೀನಿ. ಇದಾಯಿತು, ಸಬ್ಮಿಟ್ ಕೊಡಿ, ಓಕೆ ಕೊಡಿ. ನೆಕ್ಸ್ಟು ಇಲ್ಲಿ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಮೂರನೇ ತರಗತಿದು. ನೆಕ್ಸ್ಟ್ ಬ್ಯಾಕ್ ಹೋಗಬೇಕು, ಮತ್ತು ನಾಲ್ಕನೇ ತರಗತಿ ಈಗ ಸೆಕ್ಷನ್ ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್, ಡೇಟ್ ಆಯಿತು, ಸರ್ಚ್ ಕೊಡಿ. ನೆಕ್ಸ್ಟ್ ಸಕ್ಸಸ್ಫುಲಿ, ಸಾರಿ, ಮಕ್ಕಳದ್ದು ನಾಲ್ಕನೇ ತರಗತಿ ಮಕ್ಕಳದ್ದು ಪೇಜ್ ಓಪನ್ ಆಗಿದೆ. MDM ಅಟೆಂಡೆನ್ಸ್ ಫುಲ್ ಕೊಡಿ, ಮಿಲ್ಕ್ ಕೊಡಿ, ಸಬ್ಮಿಟ್ ಕೊಡಿ, ಓಕೆ. ಸೊ ಇದು ಕೂಡ ಅಟೆಂಡೆನ್ಸ್ ಸೇವ್ಡ್ ಸಕ್ಸಸ್ಫುಲಿ. ಮತ್ತು ಬ್ಯಾಕ್ ಹೋಗಬೇಕು, ಇನ್ನು ಐದನೇ ತರಗತಿ ಬಾಕಿ ಇದೆ. ನೋಡಿ ಇಲ್ಲಿ ಎಲ್ಲ ಒಂದು ಕಾಲಮ್ಗಳನ್ನ ಫಿಲ್ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರತಿ ತರಗತಿಗೂ ಕೂಡ ಪ್ರತಿ ತರಗತಿಯ ಒಂದು ಎಲ್ಲ ಕಾಲಮ್ಗಳನ್ನೂ ಫಿಲ್ ಮಾಡಲೇಬೇಕಾಗುತ್ತೆ. ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್, ಸೆಕ್ಷನ್ನು, ಅದೆಲ್ಲವನ್ನು ಕೂಡ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಐದನೇ ತರಗತಿಯಲ್ಲಿ ನಮ್ಮಲ್ಲಿ ಮೂರು ಮಕ್ಕಳಿದ್ದಾರೆ, ಸೊ ಮೂರು ಮಕ್ಕಳಿಗೂ ಕೂಡ ಪ್ರೆಸೆಂಟ್ ಕೊಟ್ಟಿದ್ದೀನಿ. ಸೊ ಓಕೆ ಕೊಡಿ, ಸಬ್ಮಿಟ್ ಕೊಟ್ಟು ಓಕೆ ಕೊಡಿ. ಈಗ ಐದನೇ ತರಗತಿದು ಕೂಡ ಅಟೆಂಡೆನ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಬ್ಯಾಕ್ ಹೋಗೋಣ. ಈಗ ಐದು ತರಗತಿಗಳದ್ದು ನಮ್ಮಲ್ಲಿ ಏನಾಯಿತು, ಕೊಟ್ಟಾಯಿತು, ಅಟೆಂಡೆನ್ಸ್ ಕೊಟ್ಟಾಯಿತು. ಈಗ ಐದು ತರಗತಿಗಳದ್ದು ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಬ್ಯಾಕ್ ಹೋಗಬೇಕು. ಇಲ್ಲಿ ಮೈನ್ ಪೇಜಲ್ಲಿ ಮೂರು ಗೆರೆಗಳದ್ದು ಮತ್ತೆ ಬ್ಯಾಕ್ ಹೋಯಿತು. ನೋಡಿ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಇದೆ, ಈ ಮೂರು ಗೆರೆಗಳನ್ನ ಟಿಕ್ ಮಾಡಿದ ತಕ್ಷಣ ಇಲ್ಲಿ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಆ ಡ್ಯಾಶ್ಬೋರ್ಡಿಗೆ ಹೋದರೆ ನೋಡಿ ಇಲ್ಲಿ ಎಕ್ಸ್ಪೋರ್ಟು PDFು, ಎಕ್ಸ್ಪೋರ್ಟ್ ಎಕ್ಸೆಲ್ ಅಂತ ಶೋ ಆಗ್ತಿದೆ. ನೋಡಿದ್ರೆ ಇಲ್ಲಿ ಎಕ್ಸ್ಪೋರ್ಟ್ PDFನ ಓಕೆ ಮಾಡಿ. PDFನ ಓಕೆ ಮಾಡಿದಾಗ ಇವತ್ತಿನ ದಿನದ ಅಟೆಂಡೆನ್ಸು ಎಷ್ಟು ಎಂಟ್ರಿ ಆಗಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಎಕ್ಸ್ಪೋರ್ಟ್ PDF ಅಂತೇಳಿ ಕೊಡಿ. ನೋಡಿ ಇಲ್ಲಿ ಶೋ ಆಗ್ತಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸ್ಕೂಲ್ ಮಾನಿಟರಿಂಗ್ ರಿಪೋರ್ಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಎಲ್ಲ ಮಕ್ಕಳಿಗೆ, ನಮ್ಮಲ್ಲಿ 19 ಮಕ್ಕಳಿದ್ದಾರೆ, ಟೋಟಲ್ ಎನ್ರಾಲ್ಮೆಂಟ್ 19, ಟೋಟಲ್ ಅಟೆಂಡೆನ್ಸು 19 ಆಗಿದೆ. ನೆಕ್ಸ್ಟು ನೋಡಿ ಇಲ್ಲಿ
ಟೋಟಲ್ ಎನ್ರಾಲ್ಮೆಂಟ್ 19, ಟೋಟಲ್ ಅಟೆಂಡೆನ್ಸ್ 19, MDM ಅಂದರೆ ಇವತ್ತು ಬಿಸಿಯೂಟ ಪಡೆದವರು 19, ಮಿಲ್ಕ್ ಪಡೆದವರು, ಹಾಲು ಪಡೆದವರು 19, ಟೋಟಲ್ ಅಟೆಂಡೆನ್ಸು 100%. ಈ ರೀತಿಯಲ್ಲಿ ಬಂದರೆ ನಿಮ್ಮದು ಎಲ್ಲ ಮಕ್ಕಳಿಗೂ ಅಟೆಂಡೆನ್ಸ್ ನೀವಲ್ಲಿ ಕೊಟ್ಟಿದ್ದೀರಾ ಅಂತ ಅಂದರೆ ಎಲ್ಲ ಮಕ್ಕಳದು ಅಟೆಂಡೆನ್ಸ್ ಫೀಡ್ ಆಗಿದೆ ಅಂತೇಳಿ ಆಗುತ್ತೆ. ಇದನ್ನು ನೀವು ಸ್ಕ್ರೀನ್ಶಾಟ್ ಅಲ್ಲಿ ತೆಗೋಬೋದು, ಇಲ್ಲ ಇಲ್ಲಿ PDF ಅಂತ ಕೊಟ್ಟಿದ್ದಾರಲ್ಲ ಇದನ್ನು PDF ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಅದು PDF ರೂಪದಲ್ಲಿ ಏನಾಗುತ್ತೆ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಇಲ್ಲಾಂದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಇಟ್ಕೊಂಡ್ರೂ ಆಗುತ್ತೆ. ಒಟ್ಟಾರೆ ಇಲ್ಲಿ 100% ಬಂದರೆ ಅಲ್ಲಿಗೆ ಮಕ್ಕಳ ಅಟೆಂಡೆನ್ಸ್ ಏನಾಗಿದೆ ನೀವು ಅಪ್ಡೇಟ್ ಮಾಡಿದ್ದೀರಾ, ಇವತ್ತಿನ ದಿನದ ಅಟೆಂಡೆನ್ಸನ್ನು ಹಾಕಿದ್ದೀರಾ ಅಂತ ಅರ್ಥ. ಈಗ ಬ್ಯಾಕ್ ಹೋಗೋಣ. ಬ್ಯಾಕ್ ಬಂದು ಈಗ ಅಡುಗೆಯವರದ್ದು ಅಟೆಂಡೆನ್ಸ್ ಯಾವ ರೀತಿ ಹಾಕಬೇಕು ಇದರಲ್ಲೇ ಹಾಕಬೇಕು. ಅಡುಗೆಯವ್ರಿಗೂ ಕೂಡ ಪ್ರತಿದಿನ ಕೂಡ ಅಡುಗೆಯವ್ರದ್ದು ಹಾಕಬೇಕು. ಇದೇ ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಭಾಗದಲ್ಲಿ ಮೇಲೆ ಸ್ಕ್ರೋಲ್ ಮಾಡಿದಾಗ ಇಲ್ಲಿ CCH ಅಟೆಂಡೆನ್ಸ್ ಅಂತ ಇಲ್ಲಿ ಶೋ ಆಗ್ತಿದೆ, ನೀವು ನೋಡ್ತಿದ್ದೀರಾ. ಇಲ್ಲಿ CCH ಅಟೆಂಡೆನ್ಸ್ ಅಂತ ಇಲ್ಲಿ ಶೋ ಆಗ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ CCH ಅಟೆಂಡೆನ್ಸ್ ಅಂತೇಳಿ ಶೋ ಆಗ್ತಿದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಂದರೆ ನಿಮ್ಮಲ್ಲಿ ಅಡುಗೆಯವರು ಎಷ್ಟು ಜನ ಇರ್ತಾರೋ ಅಷ್ಟು ಜನದ್ದು ಡೀಟೇಲು ಓಪನ್ ಆಗುತ್ತೆ. ಇಲ್ಲಿ ನಮ್ಮಲ್ಲಿ ಒಬ್ಬರೇ ಇದ್ದಾರೆ, ಸೊ ಅವರು ಪ್ರೆಸೆಂಟ್ ಇದ್ದಾರೆ, ಅವರು ಪ್ರೆಸೆಂಟ್ ಆಗಿದೆ ಈಗ, ಆಲ್ರೆಡಿ ಪ್ರೆಸೆಂಟ್ ತೋರಿಸ್ತಾ ಇದೆ. ಸೊ ಅಲ್ಲಿ ಅದನ್ನು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟು ಓಕೆ ಕೊಟ್ಟರೆ ಅವ್ರದ್ದು ಅಟೆಂಡೆನ್ಸ್ ಏನಾಗುತ್ತೆ ಫೀಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅವ್ರ ಅಟೆಂಡೆನ್ಸು ಫೀಡ್ ಆಗಿದೆಯೋ ಇಲ್ವೋ, ಅಟೆಂಡೆನ್ಸು ಅಂದರೆ ಅಡುಗೆಯವ್ರದ್ದು ಬಂದಿದ್ದಾರೋ ಇಲ್ವೋ ಅನ್ನೋದ್ರೆ ಅಟೆಂಡೆನ್ಸ್ ನಾವು ಹಾಕಿದ್ದೀವಿ, ಬಟ್ ಅದು ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಮೂರು ಡಾಟನ್ನು ಏನು ಮಾಡಬೇಕು ಕ್ಲಿಕ್ ಮಾಡಬೇಕು. ಇಲ್ಲಿ CCH ಅಟೆಂಡೆನ್ಸ್ ರಿಪೋರ್ಟ್ ಅಂತೇಳಿ ಒಂದು ಕಾಲಮ್ ಕಾಣ್ತಾ ಇದೆ ನೋಡಿ, ಇಲ್ಲಿ CCH ಅಟೆಂಡೆನ್ಸ್ ರಿಪೋರ್ಟ್ ಅಂತ ಕಾಲಮ್ ಕಾಣ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರದ್ದು ಅಟೆಂಡೆನ್ಸ್ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇಲ್ಲೂ ಕೂಡ ಅಷ್ಟೇ, ಎಕ್ಸ್ಪೋರ್ಟ್ ಟು PDF ಅಂತೇಳಿ ಆಪ್ಷನ್ ಇದೆ. ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಕ್ಕಳದು ಯಾವ ರೀತಿ PDF ಓಪನ್ ಆಯಿತೋ ಅದೇ ರೀತಿಯಲ್ಲಿ ಇವ್ರದ್ದು ಕೂಡ ನೋಡಿ ಈ ರೀತಿಯಲ್ಲಿ ಓಪನ್ ಆಗುತ್ತೆ. ನೋಡಿ, ಇಲ್ಲೂ ಕೂಡ ನಿಮ್ಮ ನಿಮ್ಮಲ್ಲಿ ಇರುವಂಥ ಸ್ಟಾಫ್ ಎಷ್ಟು ಜನ ಇರ್ತಾರೆ, ಕೆಲವು ಕಡೆ ಮೂರು ಜನ ಇರ್ತಾರೆ, ಕೆಲವು ಕಡೆ ಒಬ್ಬರೇ ಇರ್ತಾರೆ, ಕೆಲವು ಕಡೆ ಇಬ್ಬರು ಇರ್ತಾರೆ. ಸೊ ಅಲ್ಲಿ ನಮ್ಮಲ್ಲಿರೋದು ಒಬ್ಬರಿದ್ದಾರೆ, ಸೊ ಪ್ರೆಸೆಂಟು ಒಬ್ಬರೇ ಪ್ರೆಸೆಂಟ್ ಆಗಿದ್ದಾರೆ. ಸೊ ಅಬ್ಸೆಂಟ್ ಅಂತೇಳಿ ಬಂದಾಗ ಝೀರೋ ಇದೆ, ಅಂದರೆ ನಮ್ಮಲ್ಲಿ ಒಬ್ಬರೇ ಇರೋದು, ಒಬ್ಬರು ಅಟೆಂಡ್ ಆಗಿದ್ದಾರೆ ಅಂದರೆ ಇನ್ನುಳಿದಿದ್ದು ಝೀರೋ ತೋರಿಸ್ತಾ ಇದೆ, ಅಂದರೆ ಇನ್ನುಳಿದವ್ರು ಯಾರೂ ಇಲ್ಲ ಅಂತ. ಸೊ 100% ಅಟೆಂಡೆನ್ಸ್ ಏನಾಗಿದೆ ಅಪ್ಡೇಟ್ ಆಗಿದೆ. ಸೊ ಇದಿಷ್ಟು. ಇಲ್ಲಿ PDF ಬೇಕು ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ PDF ನಿಮ್ಮ ಗ್ಯಾಲರಿನಲ್ಲಿ ಏನು ಡೌನ್ಲೋಡ್ ಆಗಿ ಬಂದಿರುತ್ತೆ. ಸೊ ಈ ರೀತಿಯಲ್ಲಿ ನಾವೇನು ಮಾಡ್ಬೋದು, ಎರಡೂ ಮಕ್ಕಳ ಮತ್ತು ಅಡುಗೆಯವರ ಹಾಜರಾತಿಯನ್ನು ಹಾಕಬೇಕು. ಅದನ್ನು ಹಾಕಿ ಈ ರೀತಿಯಲ್ಲಿ ನಿಮಗೆ ಈ ಒಂದು ಪೇಜನ್ನು ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ ಅಪ್ಡೇಟ್ ಆಗಿದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ಇವತ್ತಿನ ಅಟೆಂಡೆನ್ಸನ್ನು ನೀವು ಕೊಟ್ಟಿದ್ರು ಅಂತೇಳಿ ಇಷ್ಟು ಮಾಡಿದ ತಕ್ಷಣವೇ ಅಲ್ಲಿಗೆ ಮೆಸೇಜ್ ಹೋಗುತ್ತೆ, ನಿಮ್ಮ ಶಾಲೆಯ ಒಂದು ಅಟೆಂಡೆನ್ಸ್ ಏನು MDM ಬೆನಿಫಿಷಿಯರ್ಸ್ ಮತ್ತು ಅಡುಗೆಯವ್ರದ್ದು ಅಟೆಂಡೆನ್ಸ್ ಅಪ್ಡೇಟ್ ಆಗಿದೆ ಅನ್ನೋ ಮಾಹಿತಿ ಅವ್ರಿಗೆ ಹೋಗುತ್ತೆ. ಇದಿಷ್ಟು MDM ಅಲ್ಲಿ ನೀವು ಅಟೆಂಡೆನ್ಸನ್ನು ಯಾವ ರೀತಿ ಫೀಡ್ ಮಾಡಬೇಕು ಅಂತ. ಈಗಾಗಲೇ ನಾವು ಬೇರೆ ವಿಧಾನದಲ್ಲಿ ಅಪ್ಡೇಟ್ ಮಾಡ್ತಾ ಇದ್ವಿ, MDM SATs MDM ಅಂತ ಹೋಗ್ತಾ ಇದ್ವಿ. ಸೊ ಅದರಲ್ಲಿ ಈಗ ಅದು ತಗೊಳ್ತಾ ಇಲ್ಲ, ಸಿಂಕ್ ಆಗ್ತಿಲ್ಲ. ಹಾಗಾಗಿ ಈ ಮೆಥಡಲ್ಲಿ ನೀವು ಮಾಡಿದರೆ ತುಂಬ ಅನುಕೂಲ ಇದೆ, ಮತ್ತು ಒಂದು 5 ನಿಮಿಷ ಜಾಸ್ತಿ ಆಗುತ್ತೆ, ಬಟ್ ಕರೆಕ್ಟಾಗಿ ಇಲ್ಲಿ ಮೆಸೇಜು ಹೋಗುತ್ತೆ. ಜೊತೆಗೆ ನೀವಿಲ್ಲಿ ಇದನ್ನು ನಿಮಗೆ 4 ಗಂಟೆವರೆಗೂ ಹಾಕ್ಲಿಕ್ಕೆ, ಯಾಕೆಂದರೆ ಕೆಲವು ಕಡೆ ಏನು ಸಿಗ್ನಲ್ ಪ್ರಾಬ್ಲಮ್ ಇರುತ್ತೆ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ಸೊ ಅಂಥವರು 4 ಗಂಟೆವರೆಗೂ ಕೂಡ ಮನೆಗೆ ಒಂದು 5 ಗಂಟೆವರೆಗೂ ಕೂಡ ಅಟೆಂಡೆನ್ಸನ್ನು ಹಾಕಲಿಕ್ಕೆ ಅವಕಾಶ ಇದೆ. ಸೊ ಅವರಂಥವರು ಅಟೆಂಡೆನ್ಸನ್ನು ಅಷ್ಟೊತ್ತಿಗೆ ನೀವು ಹಾಕಬೇಕಾಗತ್ತೆ. ಧನ್ಯವಾದಗಳು.